ರಾಮಾಚಾರಿ, ಇವಾಗ ಹೊರಟ್ರೆ ಸಂಜೆ ಅಷ್ಟರಲ್ಲಿ ರುಕ್ಮಿಣಿ ಅವ್ರ ಊರಿಗೆ ತಲುಪ್ತೀವಿ. ಬರುವಾಗ ಒಳ್ಳೆ ಸುದ್ದಿ ಹೊತ್ಕೊಂಡೇ ಬರೋಣ ಮೇಡಮ್. ಜೊತೆಗೆ ಕೃಷ್ಣನ್ ಹುಡ್ಗಿನ ಕರ್ಕೊಂಡೇ ಬರೋಣ. ಇಲ್ಲಿ ಸರ್ ಫೋನ್ ಮಾಡ್ತಾ ಇದಾರಲ್ಲ. ಹಲೋ. ಹಲೋ, ಏನಪ್ಪ ರಾಮಾಚಾರಿ, ವರ್ಕ್ ಫ್ರಮ್ ಹೋಮ್ ಅಂತ ಫಿಕ್ಸ್ ಆಗ್ಬಿಟ್ಟಿದ್ಯಾ? ಹಾಗಲ್ಲ ಸರ್, ಅದು ಮುಖ್ಯವಾದ ಮೀಟಿಂಗ್ ಇದೆ ಕಣ. ಗಗನ ಎಂಟರ್ಪ್ರೈಸಸ್ನ ಸಿಇಒ ಬರ್ತಾ ಇದ್ದಾರೆ, ಶಾರ್ಪ್ 2 ಗಂಟೆಗಲ್ಲಿ ಇದ್ದು ಬಿಡ. ಸರ್, ನಾನು ಅದು ಒಂಚೂರು ಹೊರಗಡೆ ಹೊರಟಿದ್ದೆ. ಹೊರಟಿರೋದು ಅಷ್ಟೇ ತಾನೇ, ಇನ್ನೂ ಹೋಗಿಲ್ಲ ಅಲ್ವಾ? ಅಲ್ಲಿಗೆ ಬಂದು ಮೀಟಿಂಗ್ ಅಟೆಂಡ್ ಮಾಡಿ ಆಮೇಲೆ ಎಲ್ಲಿ ಬೇಕಾದರೂ ಹೋಗಪ್ಪ. ಏನಾಯಿತು? ನೀವು ಬಬ್ಲಿ ಸರ್ ಫೋನ್ ಮಾಡಿದ್ರಲ್ಲ, ಆಫೀಸಲ್ಲಿ ಏನೋ ಮೀಟಿಂಗ್ ಇದೆ ಅಂತೆ, ಬರಲೇಬೇಕು ಅಂದರು. ಇಲ್ಲ ಅನ್ನೋಕ್ಕಾಗಲಿಲ್ಲ. ಈ ಕೆಲಸ ಮಾಡೋಣ, ಇವತ್ತು ನಮ್ಮ ಮೀಟಿಂಗ್ ಮುಗಿಸ್ಕೊತೀನಿ, ನಾಳೆ ಹೊರಟೋಣ. ಬೇಡ ರಾಮಾಚಾರಿ, ಒಳ್ಳೆ ಕೆಲಸಕ್ಕೆ ಹೊರಟಿದ್ದೀವಿ, ಹಿಂದೆ ಹೆಜ್ಜೆ ಹಾಕೋದು ಬೇಡ, ಮುಂದೆ ಹೋಗ್ತಾ ಇರಬೇಕು. ಅಂದರೆ? ನೀನು ಆಫೀಸಿಗೆ ಹೋಗು, ನಾನು ಒಬ್ಳೆ ಹೋಗಿ ಬರ್ತೀನಿ. ಒಬ್ಬರೇ ಹೋಗ್ತೀರಾ? ಯಾಕೆ ರಾಮಾಚಾರಿ? ತಲೆ ಕೆಟ್ಟಿದೆ ನಿಮಗೆ? ಅವ್ರ ಮನೆಯವ್ರು ಎಂಥವ್ರು ಅಂತ ಗೊತ್ತು ತಾನೆ ನಿಮಗೆ? ಅಲ್ಲ, ಒಬ್ಬರೇ ಹೋಗಿ ಏನು ಮಾಡ್ತೀರಾ? ನಾನು ನೇರವಾಗಿ ಹೋಗಿ ನಿಮ್ಮ ಹುಡುಗಿ ನಮ್ಮ ಹುಡುಗನಿಗೆ ಬೇಕು ಅಂತ ಕೇಳಲ್ಲ, ಅಲ್ಲಿನ ಸಿಚುವೇಶನ್ ನೋಡಿ ಪ್ಲಾನ್ ಮಾಡ್ತೀನಿ. ಆದರೂ ನೀವು ಒಬ್ಬರೇ ಹೋಗೋದೇನು ಬೇಡ, ಬೇರೆ ಏನಾದ್ರು ಯೋಚನೆ. ಏಯ್ ತಿನ್ನೋ, ಆಟ ಯಾಕೆ ಮಾಡ್ತೀನಿ ತಿನ್ನೋ. ನಿನ್ನ ಇಲ್ಲಿ ತನಕ ಕರ್ಸಕ್ಕಾಗೈತೆ ಅಂದ್ಮೇಲೆ, ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ನ ಮದುವೆ ಮಾಡೋ ನಿರ್ಧಾರ ಮಾಡಕ್ಕಾಗೈತೆ ಅಂದ್ಮೇಲೆ ನಿನಗೆ ಚಿಂತಾಗೋದಿಲ್ಲೇನ? ತಿನ್ನ ತಿನ್ನ. ಅವ ಅವ, ಅವ್ರು ತಿಂತಾರ ಬಿಡ್ರಿ, ಇವತ್ತೇನು ಹಠ ಮಾಡಿಲ್ಲ ಅವರು, ಅವ್ರು ತಿಂತಾರವ. ಏಯ್ ಬಾರೋ, ನೀ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ಕೋ. ಏಯ್ ತಿನ್ನ ತಿನ್ನ. ಬಾಯಿ ತೆಗಿ ಹಾಕಿದ, ನಾನ ತಿನ್ನಿಸ್ತೇನೆ ಅಕ್ಕಿಗೆ. ಬರ್ರಿ ತಿನ್ನ. ಏಯ್ ತಿನ್ನ ತಿನ್ನ. ಬ್ಯಾಡವ, ಬೆಟ್ ಬಿಡ್ರಿ. ಏಯ್ ಏನೋ ಸ್ವಲ್ಪ ದಿನ ಪ್ಯಾಕ್ ಆಗಿನ್ ಬಂದ ತಕ್ಷಣ ನೀ ಏನ್ ಸೌಕಾರ್ತಿ? ನಾವ್ ನಿನ್ ತಾತಿಗಳ. ಏಯ್ ಸುಮ್ ಕತ್ತಿದ್ದ. ಅವ್ವ ಅಪ್ಪ ಅವ್ವ ಇರ್ಲಾರ್ ಕೂಸೋದು, ಅಕ್ಕಿಗ್ ನಾ ತಿನ್ನಿಸ್ತೇನೆ, ಬಿಟ್ ಬಿಡ್ರಿ ಅವ್ವ. ಅಕ್ಕಿಗ್ ನಾ ತಿನ್ನಿಸ್ತೇನೆ ಕೊಡ್ರಿ. ಏಯ್ ಸುಮ್ನೆ ನಿಲ್ಸ್ಕೊರ, ನೀ ಜಾಸ್ತಿ ಮಾತಾಡಿದ್ಯ ಅಂದ್ರ ನಿನ್ನ ತಿಥಿ ಊಟ ತಿನ್ನಕ್ಕ ಊರವ್ರು ಬರೋ ಹಂಗ ನಮ್ ಮನೆಯವ್ರು ಮಾಡ್ತಾರ. ಹುಷಾರ. ಕೊಡಕ್ಕೆ ನಾನು ತಿಂತೀನಿ. ನೀರ್ ಕುಡಿ. ತಾಯಿ ಎಲ್ಲವ್ವ, ಹುಲಿಗಮ್ಮ, ಇವ್ರ ಅಟ್ಟಹಾಸ ತಡಿಲಿಕ್ಕೆ ಯಾರನ್ನಾದ್ರೂ ಕಳ್ಸವ್ವ. ಮುರಾರಿ, ಅದು ಬೆಳಿಗ್ಗೆ ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟಿದ್ ನಾನು, ಅಷ್ಟೇ ಶೀತ ಆಯ್ತು, ಅದಕ್ಕೆ ಮಾಡ್ತಾ ಇದ್ದೆ. ಬೆಳಗ್ಗೆ ಹೊಟ್ಟೆ ತುಂಬ ತಿಂದಿದ್ರು ಮತ್ತೆ ಹಶ್ವಾಗ್ತಿದ್ಯಾ? ಹ್ಞೂ ಅತ್ತೆ, ಯಾಕೋ ಇತ್ತೀಚೆಗೆ ಹೊಟ್ಟೆ ಸಮಸ್ಯೆ ಶುರು ಆಗ್ಬಿಟ್ಟಿದೆ, ಒಂದು ಡಾಕ್ಟ್ರ್ ತೋರಿಸ್ಬೇಕು. ನೋಡು ಇಲ್ಲಿ ಬಿಡು, ಈಗ ನಿನ್ನಿದೊಂದು ಸಣ್ಣ ಕೆಲಸ ಆಗ್ಬೇಕಿತ್ತು ಕಣ. ನನ್ನಿದನ್ನ ಹೇಳುದನ್ನ ಸರ್. ಕೂತ್ಕೋ, ತಿಂತಾ ಇದೆ, ಕುತ್ಕೋ ಕುತ್ಕೋ. ಹ್ಞೂ. ಏನಿಲ್ಲ, ಚಾರು ಮೇಡಮ್ ಒಂದು ಕೆಲಸದ ಮೇಲೆ ಊರಿಗೆ ಹೋಗ್ತಾ ಇದ್ದಾರೆ, ಅವ್ರ ಜೊತೆ ನೀನು ಹೋಗ್ಬೇಕು ಅಷ್ಟೆ. ಅಲ್ಲ ರಾಮಾಚಾರಿ,
ಏನೋ ಪ್ಲಾನ್ ಮಾಡ್ತೀರಿ ಅಂತ ಹೇಳ್ದೆ. ಇವಾಗ ನೋಡಿದ್ರೆ ಮುರಾರಿ ಜೊತೆ ಹೋಗು ಅಂತ ಹೇಳ್ತಿದ್ಯ. ಏನ್ ಮೇಡಮ್, ಮುರಾರಿಗಿನ್ ಬೇಕಾ? ಏನ್ ಕೆಲ್ಸ ಹೇಳೋರು ಸಾಕು, ಮಾರುತಿ ತರ ಮಾಡಿ ಮುಗಿಸ್ತಾನೆ. ಒಂದೇ ರಾಮಾಚಾರಿ, ನನಗೆ ಪೌರೋಹಿತ್ಯ ಬಿಟ್ಟ ಬೇರೆ ಏನು ಬರೋದಿಲ್ಲ. ಅಲ್ಲ, ನನ್ ಬೇರೆ ಏನ್ ಕೆಲ್ಸ ಮಾಡ್ಲಿ ಹೇಳು? ಅತ್ತೆ ಮನೇಲಿ ಅವತ್ ಮಾಡಿದ್ರ ಸತ್ಯನಾರಾಯಣ ಪೂಜೆ ಆತರನಾ? ಅಪ್ಪಾಜಿ, ನೀ ಅವ್ರ ಜೊತೆ ಹೋಗೋದು, ಅವ್ರ ಜೊತೆ ನಿಂತ್ಕೊಳ್ಳೋದು, ಅಷ್ಟೇ ನಿನ್ ಕೆಲ್ಸ. ಅಷ್ಟೇ ತಾನೆ? ಈ ರಾಮದೂತ ರೆಡಿ? ಸರಿ, ಬೇಗ ತಿಂದು ಆ ಒಂದು ಎರಡು ಮೂರು ದಿನಕ್ಕೆ ಆಗಷ್ಟು ಬಟ್ಟೆನ ಪ್ಯಾಕ್ ಮಾಡ್ಕೊಂಡು ಬೇಗ ಬಂದ್ಬಿಡು, ಸರಿನಾ? ಮುರಾರಿ, ನೀನು ಚಾರು ಮೇಡಮ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ ಅಂತ ಮಾತ್ರ ಹೇಳಬೇಕು ಮನೆಯವ್ರು ಕೇಳಿದ್ರು, ಬೇರೆ ಏನು ಹೇಳಬೇಡ ಆಯ್ತಾ? ಆಫೀಸ್ಗೆ ತಾನೆ? ಹಾಂ ಹೌದು, ನಿನಗೆ ಗೊತ್ತಾಗತ್ತೆ. ಹ್ಞೂ, ಬನ್ನಿ, ಬೇಗ ಬಾರ. ಇಲ್ಲ, ಸುಳ್ಳು ಹೇಳ್ಕೊಂಡು ಏನಾದರೂ ಮಾಡಕ್ಕೆ ಕೊಟ್ಟಿದಾರ? ಅವ್ರ ಜೊತೆ ನನ್ನ ನಿಲ್ಲೋಕೆ ಹೇಳ್ತಿದಾರ? ಇಲ್ಲ, ಇಬ್ಬರಂತೂ ಕೆಟ್ಟ ಕೆಲಸ ಮಾಡೋರಂತೂ ಅಲ್ಲ. ಇರ್ಲಿ ಮಾ. ಅಳ್ಬೇಡ ನನ್ ಕುಸ, ನನ್ ಗಂಡ ನನ್ ಬಿಟ್ಟು ಹೋದ, ನನ್ ಮಕ್ಕಳು ಹಾದಿ ಬೀದಿ ಒಳಗ ಹೆಂಗೆಂಗೋ ಬೆಳಿಲಿಕ್ಕತ್ತಾವ. ಒಲ್ಲವ, ಇನ್ನೇನ್ ನಾನ್ ಸಾಯ್ಬೇಕು ಅಂತ ಅನ್ಕೊಂಡಿದ್ದೆ, ಅಷ್ಟ್ರೊಳಗ ಸಹಾಯ ಮಾಡಿದ್ದು ನಿಮ್ಮಪ್ಪ, ಅಂದ್ರ ನಮ್ ಯಜಮಾನ್ರು. ನನ್ ಮಗುಗ ಎದಿ ಒಳಗ ದೊಡ್ಡ ಕಾಯಿಲೆ ಆಗಿತ್ತವ, ಆಪರೇಷನ್ ಮಾಡ್ಲಿಲ್ಲ ಅಂದ್ರ ಅವ ಸತ್ತ ಹೋಗ್ತಾನಂತ ಹೇಳಿದ್ರು. ಅಂತ ಟೈಮ್ದೊಳಗ ಯಜಮಾನ್ರು ಅವನನ್ನ ಪ್ಯಾಟಿಗ್ ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿ ಅವನ್ ಜೀವ ಉಳಿಸಿದ್ರು. ಅಷ್ಟ ಅಲ್ಲವ, ಅವನ್ ಸಾಲಿಗೆ ರೊಕ್ಕನು ಕಟ್ಟಿ ಸಹಾಯ ಮಾಡಿದ್ದು ಯಜಮಾನ್ರನ್ನ. ಯಜಮಾನ್ರು ತೀರ್ಕೊಂಡಾರ, ಆದ್ರ ಆ ಋಣ ತೀರಿಸ್ಲಿಕ್ಕೆ ನನಗ ಅವಕಾಶನ ಸಿಗ್ಲಿಲ್ಲ ರುಕು. ಅಂತ ದೊಡ್ಡ ದಣಿ ಮಗಳು ನೀನು, ನನ್ ಪ್ರಾಣ ಹೋದ್ರು ನನಗ್ ಬ್ಯಾಸ್ರಿಲ್ಲವ. ನೀ ಉಳಿಬೇಕು, ನಾ ಯಾವಾಗ್ಲೂ ನಿನ್ ಜೊತೆ ಇರ್ತೀವಿ. ನಿನಗೇನ್ ಬೇಕು ಹೇಳು, ನಿನ್ ಸಲುವಾಗಿ ನನ್ ಪ್ರಾಣ ಕೊಡ್ಲಿಕ್ಕೂ ತಯಾರಿದ್ದೀನವ. ಈ ಪಾಪಿಗಳು ಕೊಡೋ ತ್ರಾಸು ನೋಡ್ಕೊಂಡು ನನ್ ಕಡೆಯಿಂದ ಇರ್ಲಿಕ್ಕೆ ಆಗೋಲ್ತು. ಪಾರಕ್ಕ, ನಾನ್ ನಿನಗ್ ಹೇಳಿದ್ದೆ, ನನ್ನ ಇಷ್ಟಪಡೋರು ಅವ್ರ ಯಾರು ನನ್ ಜೊತೆ ಇರಲ್ಲ ಅಂತ. ಪಾರಕ್ಕ, ನನ್ ಜಾಸ್ತಿ ಇಷ್ಟ ಪಡ್ಬೇಡ. ನಿನಗ್ ಒಳ್ಳೆ ಬದುಕ್ಬೇಕಾ, ನೆಮ್ಮದಿ ಬೇಕಾ? ಹಾಗಾದ್ರೆ ನನ್ನನ್ನ ಈ ಕೆಲ್ಸನ್ನ ಎಲ್ಲ ಬಿಟ್ಟು ಎಲ್ಲಾದ್ರೂ ದೂರ ಹೊರಟೋಗು. ಅಯ್ಯೋ, ಯಾಕ ಹಂಗ್ ಮಾತಾಡ್ಲಿಕ್ಕತ್ತೀಯವ? ನನ್ ಮಗನಿಗೆ ಇಲ್ಲೊಂದ್ ಬದುಕಾಗೈತಿ, ನಾನು ಯಜಮಾನ್ರ ಹೆಸರು ಹೇಳ್ಕೊಂಡು ಹೆಂಗೋ ಬದುಕ್ಲಿಕ್ಕತ್ತೀನಿ. ಆದ್ರೆ ಇವತ್ತ ನಿನ್ ತ್ರಾಸ್ ತಪ್ಪಿಸ್ಲಿಕ್ಕೆ ನಾ ಏನಾರ ಒಂದ್ ಮಾಡಬೇಕವ. ನಿನಗ್ ಮುಂದೆಲ್ಲ ಚಲೋ ಆಗೇ ಆಕೈತಿ. ಪಾರಕ್ಕ, ಕೊಂಬೆ ಕಡ್ದಿರೋ ಮರ ಚಿಗರೋಬಹುದು, ಬುಡ ಕಡ್ದಿರೋ ಮರನು ಚಿಗರೋಬಹುದು, ಆದ್ರೆ ಬೇರಿಗ್ ಬೆಂಕಿ ಇಟ್ಟ ಮೇಲೆ ಅದು ಬೆಳೆಯುತ್ತೆ ಅನ್ಕೊಳ್ಳೋದು ತಪ್ಪಲ್ವಾ ಪಾರಕ್ಕ? ನಾನು ಕೊಂಬೆ ರೆಂಬೆ ಕಾಂಡ ಬೇರು ಎಲ್ಲ ಕಳ್ಕೊಂಡಿರೋ ಮರ ಪಾರಕ್ಕ, ನಾನ್ ಹೇಗ್ ಚಿಗ್ರಲಿ ಹೇಳು? ಅಳ್ಬೇಡ ರುಕ್ಕಮ್ಮ, ದೇವ್ರೆಲ್ಲ ನೋಡಕತ್ತಾನ ಯಾರ್ ಒಳ್ಳೆಯವ್ರಿದ್ದಾರ ಯಾರ್ ಕೆಟ್ಟವ್ರಿದ್ದಾರ ಅಂತ. ಅವನ್ ನೋಡಕ ಬೇಕು, ಅವನಿಗೂ ಎಲ್ಲ ತಿಳಿತೈತಿ ಅಲ್ವಾ? ದೇವ್ರ ಜೊತೆ ಹೆಜ್ಜೆ ಇದ್ದಾಗ ಬರೀ ಒಂದ್ ಹೆಜ್ಜೆ ಎಷ್ಟ ಕಾಣ್ಸಕತ್ತೈತಿ, ಆದ್ರೂ ನಾವು ಬಿಡಂಗಿಲ್ಲ, ಕೇಳ್ತೀವಿ ದೇವ್ರ ಯಾಕ್ ನೀ ನಮಗಿಷ್ಟ ಕಷ್ಟ ಕೊಡ್ಲಿಕತ್ತಿ ಅಂತ. ನಿನ್ನ ಆ ದೇವ್ರ ಕೈ ಬಿಡಂಗಿಲ್ಲ, ಅವ ಬಂದ ಬರ್ತಾನ ಇಂತ ಜಾಗದಿಂದ, ಅವ ನಿನ್ ಕರ್ಕೊಂಡ್ ಹೋಗೇ ಹೋಗ್ತಾನ, ಅವನೇ ಬರ್ತಾನ, ಯಾರನ್ನಾದ್ರೂ ಕಳಿಸ್ತಾನವ.
ನಾನೊಂದು ಜಾಬಿಗೆ ಅಪ್ಲೈ ಮಾಡಿದ್ದೆ, ಆ ಸಿಕ್ಕಿದೆ. ಆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಪ್ಪ, ಅದೇನು ಇದಕ್ಕಿದಾಗೆ? ಈ ವಿಷಯದ ಬಗ್ಗೆ ಯಾವತ್ತೂ ಮಾತಾಡಿರ್ಲಿಲ್ಲ. ಅಲ್ಲಮ್ಮ, ಮಾತಾಡೋ ಪರಿಸ್ಥಿತಿ ನಮ್ಮ ಮನೆ ಇತ್ತ. ಕೆಲಸ ಸಿಕ್ಕದ್ಮೇಲೆ ಹೇಳೋಣ ಅಂತಿದ್ದೆ, ನೋಡಿದ್ರೆ ನಿನ್ನೆ ಮೇಲ್ ಬಂತು. ಜೊತೆಗೆ ನಾನು ಹೋಗ್ಬೇಕಿತ್ತು, ಆದರೆ ಬಬ್ಲಿ ಸರ್ ಜೊತೆ ಒಂದು ಮೀಟಿಂಗ್ ಇದೆ, ಅದಕ್ಕೆ ನಾನು ಹೋಗೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಸಹಾಯ ಆಗಲಿ ಅಂತ ಮುರ ನಿಮ್ಗೆ ಕಳಿಸ್ತಾ ಇದೆ. ತುಂಬ ದೂರ ಅನ್ಸುತ್ತೆ. ಹೌದಣ್ಣ, ರಾಮದುರ್ಗಕ್ಕೆ ಹೋಗ್ತಾ ಇದ್ದಾರೆ. ರಾಮದುರ್ಗಕ್ಕ? ಅದು ಧಾರವಾಡದಿಂದ ಆಚೆ ಬೆಳಗಾವಿ ಹತ್ರ ಇರೋದು, ಉತ್ತರ ಕರ್ನಾಟಕದಲ್ಲಿ. ಹೌದು ಮಾವ. ಆ ಊರಲ್ಲಿ ಏನ್ ಕೆಲಸ ಅಂತ ಗೊತ್ತಾಗಿಲ್ಲ. ಅದು ಬಾವ, ಅಲ್ಲಿ ಹೊಸ ಕಂಪನಿ ಲಾಂಚ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅಲ್ಲಿ ಜಾಗ ಸರಿ ಇದೆಯಾ, ಅಲ್ಲಿನ ಅನುಕೂಲ ಅನಾನುಕೂಲ ಇದನ್ನೆಲ್ಲ ತಿಳ್ಕೊಂಡು ಸ್ಟಡಿ ಮಾಡಿ ರಿಪೋರ್ಟ್ ಮಾಡೋದೆ ನನ್ನ ಕೆಲಸ. ಅಷ್ಟು ದೂರ ಹೋಗ್ತಾ ಇದೆಯಲ್ಲ, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಇದೆಯಮ್ಮ? ಅಲ್ಲಿ ನನ್ನ ಫ್ರೆಂಡ್ ಮನೆ ಇದೆ ಅತ್ತಮ್ಮ, ನಾನು ಅವಳಿಗೆ ಆಲ್ರೆಡಿ ಕಾಲ್ ಮಾಡಿ ಹೇಳಿದ್ದೀನಿ. ಆಮೇಲೆ ನಂದು ಮೀಟಿಂಗ್ ಮುಗಿದ ತಕ್ಷಣ ನಾನು ಅಲ್ಲೇ ಹೋಗ. ಅಲ್ವ, ನೀನ್ ಕೆಲಸ ಮಾಡೋದೇ ಒಂದ್ ಕಡೆಗೆ, ಚಾರು ಹೋಗ್ತಾ ಇರೋದೇ ಇನ್ನೊಂದ್ ಕಡೆಗೆ. ಆಗಿರ್ಬೇಕಿದ್ರೆ ನೀನ್ ಯಾಕೆ ಹೋಗ್ತಾ ಇದೀಯಾ? ಗಂಡ ಹೆಂಡತಿಗೆ ಸಹಾಯ ಮಾಡೋದಕ್ಕೆ ಅಲ್ಲಿಗೆ ಬರಬಾರ್ದ ಬಾವ? ನಾನ್ ಕೆಲಸ ಬಿಟ್ಟು ತುಂಬಾ ಟೈಮ್ ಆಯ್ತಲ್ವಾ, ಅದಕ್ಕೆ ಸಹಾಯಕ್ಕೆ ಬನ್ನಿ ಅಂತ ಹೇಳ್ದೆ. ಒಳ್ಳೇದಾಗಲಮ್ಮ, ಹೆಣ್ಮಕ್ಳು ಮನೇಲೇ ಇರಬೇಕು, ಮನೆ ಬಿಟ್ಟು ಹೋಗ್ಬಾರ್ದು ಅನ್ನೋ ಸಂಕುಚಿತ ಮನೋಭಾವ ಇನ್ನೂ ಸಮಾಜದಲ್ಲಿದ್ದೇ ಇದೆ. ನಿಜ ಹೇಳಬೇಕು ಅಂದ್ರೆ ಹೆಣ್ಮಕ್ಳು ಮನೆ ಬೆಳಕಾಗಿರಬೇಕು. ಸಂಸಾರ ಅಂದಾಗ ಗಂಡು ಹೆಣ್ಣು, ಗಂಡ ಹೆಂಡತಿ ಅನ್ನೋ ತಾರತಮ್ಯ ಇಲ್ಲದೆ ಹೆಣ್ಮಕ್ಳು ಸಮಾನಾಂತರವಾಗಿರಬೇಕು. ಹೊರಗಡೆ ಹೋಗಿ ಹೆಣ್ಮಕ್ಳು ದುಡಿದು ಬೆಳಿಬೇಕು, ಅಂತಹ ಒಂದು ವಾತಾವರಣ ಈ ಸಮಾಜ ಸೃಷ್ಟಿ ಮಾಡ್ತಾ ಇದೆ. ಸುಳ್ಳು ಹೇಳ್ಕೊಂಡು ಕೃಷ್ಣನ್ ವಿಚಾರವಾಗಿ ಹೊರಗಡೆ ಹೋಗ್ತಿದ್ದೇನೆ. ಶಂಸಿ, ನಾನು ಒಳ್ಳೇದಾಗ್ಲಿ ಮಗಳೇ, ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯೋ ಅದೆಲ್ಲ ನೆರವೇರ್ಲಿ. ಆಶೀರ್ವಾದ ಮಾಡಿ. ಅಜ್ಜಿ, ಅಮ್ಮ, ಮೊದಲನೇ ಬಾರಿಗೆ ಪೂಜೆ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ಕಲ್ಯಾಣ ಮಸ್ತ್ ಮರಾರಿ, ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ಭಕ್ತಿಯಿಂದ ಏನೇ ಮಾಡಿದ್ರು ಆ ಪರಮಾತ್ಮಂಗೆಲ್ಲ ಸಲ್ಲುತ್ತೆ ಕಣಪ್ಪ. ಬರೀ ಹೂವು ಅರ್ಶನ ಕುಂಕುಮ ಹಾಕಿ ಪೂಜೆ ಮಾಡಬೇಕು ಅಂತೇನಿಲ್ಲ. ನೀನೀಗ ಮಾಡ್ತಿದ್ದೆಲ್ಲ ಕೆಲಸ ಅದನ್ನು ಶ್ರದ್ಧೆಯಿಂದ ನೀ ಮಾಡಿದ್ರೆ ಖಂಡಿತವಾಗ್ಲೂ ಪರಮಾತ್ಮಂಗೆ ಮೆಚ್ಚುಗೆ ಆಗತ್ತೆ. ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಿ. ಸರಿ ಅಪ್ಪ, ಬನ್ನಿ. ಬರ್ತೀನಿ ಮಾವ. ಅತ್ತಮ್ಮ ಬರ್ತೀನಿ. ಆಯ್ತು, ಒಳ್ಳೇದಾಗಿ. ಗಾಡಿ ಬಂದಿದ್ಯಾ? ಯಾರು ಮೇಡಮ್? ಹುಷಾರ್. ಹುಷಾರ್. ಅಲ್ಲಿ ಯಾರಿಗೋ ಗೊತ್ತಾಗ್ತಾರೆ ನೋಡ್ಕೊಡಿ, ಏನಾದ್ರು ಸಮಸ್ಯೆ ಯಾರೇ ವಾಪಸ್ ಬಂದ್ಬಿಡಿ, ನಾವು ಒಟ್ಟಿಗೆ ಹೋಗೋಣ. ನಾನು ಹುಷಾರಾಗಿರ್ಲಿ ಅಂತ ನೀನ್ ಬೇಡ್ಕೊಳ್ತಿರ್ತೀಯಲ್ಲ, ಅದೇ ನನ್ನ ಕಾಪಾಡತ್ತೆ ರಾಮಾಚಾರ. ಬರ್ತೀನಿ. ಹುಷಾರ್ ಬರ್ತೀವಿ ರಾಮಾಚಾರ.
ಅಂದ್ರೆ ರುಕ್ಕು ಊರು ಇದೇನ? ಏನತ್ಗೆ ಹೇಳ್ತಾ ಇದ್ರಾ? ಅತ್ತಿಗೆ, ನಾವ್ ಎಲ್ಲಿಗ್ ಬಂದಿದ್ವಿ? ನೀವೆಲ್ಲ ರುಕ್ಮಿಣಿ ಊರು ಅಂತ ಹೇಳ್ತಾ ಇದ್ರಾ? ಈ ಯಾವ ರುಕ್ಮಿಣಿ? ಇನ್ಯಾರು, ನಮ್ ಕೃಷ್ಣನ್ ರುಕ್ಮಿಣಿ. ಅಂದ್ರೆ ನಾವ್ ಎಲ್ಲಿಗ್ ಬಂದಿರೋದು? ರುಕ್ಮಿಣಿನ ನಮ್ ಮನೆ ಕರ್ಕೊಂಡ್ ಹೋಗೋದಿಕ್ಕೆ. ಅಣ್ಣ ಅದಕ್ಕೆ ಅಷ್ಟೆಲ್ಲ ಹೇಳಿದ್ರು. ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ತೀವಿ, ವಾಪಸ್ ಕರ್ಕೊಂಬಂದು ನಿನ್ ಜೊತೆ ಸೇರಿಸ್ತೀವಿ ಅಂತ. ಪ್ರೀತಿಗೆ ಯೋಗ್ಯನಲ್ಲ ನಾನು ಅಂತ ನನಗನ್ನಿಸ್ತು. ನನ್ನಿಂದ ಅವಳ ಜೀವನ ಪೂರ್ತಿ ಕಣ್ಣೀರು ಹಾಕೋದು ಬೇಡ ಅನ್ನಿಸ್ತು. ಆದರೆ ಆ ಕನ್ಸು ಬಿದ್ದಮೇಲಿಂದ ಅವಳು ಅಪಾಯದಲ್ಲಿದ್ದಾಳೆ ಅಂತ ಯಾಕೆ ಅನ್ನಿಸ್ತಾ ಇದೆ? ಅವಳನ್ನೊಂದು ಮುಖ ಪದೇ ಪದೇ ನನ್ನ ಕಣ್ಮುಂದೆ ಬರ್ತಾ ಇದೆ. ಮಾತಾಡಿ ಹೇಗಿದ್ಯಾ ಅಂತ ವಿಚಾರಿಸ್ಬೇಕು. ಅವಳು ನಗು ಮುಖ ನೋಡೋ ಆಸೆ ಆಗ್ತಾ ಇದೆ. ಏನ್ ಮಾಡ್ಲಿ, ನನಗೆ ಪ್ರೀತಿ ಕೊಟ್ಟವಳು ಅವಳು, ಅವಳಿಗೇನೂ ಆಗಿರಲ್ಲ ಅಲ್ವಾ? ಏನ್ ಮಾಡ್ಲಿ? ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ, ಬೇರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ. ಆತಂಕ ಆಗ್ತಾ ಇದೆಯಲ್ಲ. ಇಷ್ಟಕ್ಕೂ ಅವಳ ಬಗ್ಗೆ ಚೂರು ಪಾರು ತಿಳ್ಕೊಂಡಿದ್ದೆ. ಅವಳೇ ಹೇಳಿರೋದ್ ಬಿಟ್ರೆ ಅವಳು ಎಲ್ಲಿದ್ದಾಳೆ, ಯಾವ ಜಾಗದಲ್ಲಿ ಇದ್ದಾಳೆ ಅಂತ ನಂಗೂ ಗೊತ್ತಿಲ್ಲ. ಕಡೆ ಮನ್ಸು ವಾಲದ್ ಬೇಡ ಅಂತ ಅನ್ಕೊಂಡ್ರು ಮನ್ಸಲ್ಲಿ ಯಾಕೆ ಹಿಂಗಾಗ್ತಾ ಇದೆ? ಒಂದ್ ವೇಳೆ ಅವಳು ನನ್ನ ಬಗ್ಗೆ ಹೀಗೆ ಯೋಚನೆ ಮಾಡ್ತಿರ್ಬೋದ? ಅದಕ್ಕೆ ನಂಗೆ ಹಿಂಗೆ ಅನಿಸ್ತಾ ಇದೆಯಾ? ದೇವ್ರೆ, ನೀನೇ ದಾರಿ ತೋರಿಸಪ್ಪ. ಅಯ್ಯೋ ಅತ್ತಿಗೆ, ಏನೋ ಕೆಲ್ಸ ಇದೆ ಅಂತ ಕರ್ಕೊಬಂದು ಈಗ ರುಕ್ಕುನ್ ಕರ್ಕೊ ಹೋಗ್ಬೇಕು ಅಂತಿದ್ರಲ್ಲ. ನಾವಿಲ್ಲಿ ಮಾಡೋಕ್ ಬಂದಿರೋ ಕೆಲ್ಸನೇ ಅದು ಮುರಾರಿ. ಅಯ್ಯೋ, ಇದೇನ್ ಇದ್ದಕ್ಕಿದ್ದ ಹಾಗೆ? ಇದ್ದಕ್ಕಿದ್ದಾಗಲ್ಲ ಮುರಾರಿ, ತುಂಬಾ ಯೋಚನೆ ಮಾಡಿ ಪ್ಲಾನ್ ಮಾಡಿ ನಿರ್ಧಾರ ಮಾಡಿರೋದು. ಯೋಚನೆ ಮಾಡಿದ್ದು, ಪ್ಲಾನ್ ಮಾಡಿದ್ದು, ನಿರ್ಧಾರ ಮಾಡಿದ್ದು ಎಲ್ಲ ನೀವೇ. ಆದ್ರೆ ನನ್ಗೆ ಹೇಳ್ತಾ ಇರೋದು ಈಗ ಅಲ್ಲ ಮುರಾರಿ, ರುಕ್ಕೋಗೋಸ್ಕರ ಯುದ್ಧ ಮಾಡಿ ಕರ್ಕೊಂಡ್ ಬರೋಣ ಅಂತ ನೀನೇ ತಾನೇ ಹೇಳಿದ್ದು. ನಾನೇನೋ ಹೇಳ್ದೆ ನಿಜ, ಆದ್ರೆ ನಾವಿಬ್ರೆ ಕರ್ಕೊಂಡ್ ಬಂದ್ಬಿಡ ಅಂತ ಹೇಳಿದ್ನ. ರಾಮಾಚಾರಿ ಕೃಷ್ಣ ಎಲ್ಲ ಜೊತೆಗಿದ್ದಿದ್ರೆ ಎದುರುಗ್ ಬರೋದು ಕಂಸನ್ ಸೈನ್ಯ ಏನಾದ್ರು ರಾವಣ ಸೈನ್ಯ ಏನಾದ್ರು ಎದುರಿಸ್ಬೋದಿತ್ತು. ಆದ್ರೆ ಇರೋದು ನಾವಿಬ್ರೆ, ಹೋಗಿ ಏನ್ ಮಾಡೋದು? ಸೀತೆನ್ ಕರ್ಕೊಂಡ್ ಬರೋದಿಕ್ಕೆ ಮೊದ್ಲು ಇಡೀ ಸೈನ್ಯ ಹೋಗ್ಲಿಲ್ಲ. ಮೊದ್ಲು ಇಡೀ ಲಂಕೆಗ್ ಬೆಂಕಿ ಹಚ್ಚ ಬಂದಿದ್ದು ಹನುಮ. ಅದೇ ತರ ನಾವೇನಾದ್ರೂ ಮಾಡ್ಬೋದಲ್ವಾ? ಅಯ್ಯಯ್ಯೋ, ನಾವು ಬೆಂಕಿ ಹಚ್ಚತೀವೋ, ಇನ್ನು ಅವರೇ ನಮಗ್ ಬೆಂಕಿ ಹಚ್ಚುತ್ತಾರೋ? ಅಯ್ಯಪ್ಪ, ಮದ್ದಿನ ಬೆಟ್ಟದನಮ್ಮಪ್ಪ, ನೀನೇ ನಮ್ಮನ್ನ ಕಾಪಾಡ್ಬೇಕಪ್ಪ. ದೇವ್ರೆ, ಮೊದಲನೇ ಸಲ ನಾನು ಈ ಊರಿಗೆ ಬಂದಾಗ ದೊಡ್ಡ ಅನಾಹುತನೇ ಆಗಿತ್ತು. ಈ ಸಲ ಮತ್ತೆ ಬಂದಿದ್ದೀನಿ. ಯಾರಿಗೂ ಏನೂ ತೊಂದರೆ ಆಗದ ಹಾಗೆ ಮಾಡಿ, ನಾನ್ ಬಂದ್ ಕೆಲ್ಸ ಆಗೋ ಹಾಗೆ ಮಾಡೋದೇವೆ.